Hi, welcome to Kanata Computer Tech for the Blind YouTube channel. Kanata yang pratan ana lokat kini makin lahat bias mahatata. Hi, hello and namaste. Friends, neevinu nam channel ge subscribe agilva? Hagidre kudale subscribe agalu. Subscribe to this channel. ಹೆಚ್ಚಿನ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬರುವ ಪಾಪ್ಅಪ್ ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಮಾತ್ರ ನೀವು ನಮ್ಮ ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡೋದಕ್ಕೆ ಸಾಧ್ಯ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಂಪ್ಯೂಟರ್ ಟೆಕ್ ಫಾರ್ ದ ಬ್ಲೈಂಡ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸ್ನೇಹಿತ ಮಂಜುನಾಥ್ ಪಿಎಸ್. ಸ್ನೇಹಿತರೆ, ಇಂದಿನಿಂದ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಟ್ಯುಟೋರಿಯಲ್ಸ್ ನ ಪ್ರಾರಂಭಿಸ್ತಾ ಇದ್ದೀವಿ. ಇದು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಮೊದಲ ಭಾಗವಾಗಿದೆ. ಈ ಭಾಗದಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಇಂಟ್ರೊಡಕ್ಷನ್, ಲೇಔಟ್ ಮತ್ತು ನ್ಯಾವಿಗೇಷನ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಟ್ಯುಟೋರಿಯಲ್ ನ ಪ್ರಾರಂಭಿಸೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಬರುವ ಒಂದು ಭಾಗವಾಗಿದೆ. ಇದನ್ನ ಮೈಕ್ರೋಸಾಫ್ಟ್ ಕಂಪನಿಯವರು ಕೊಡುಗೆ ಕೊಟ್ಟಿರುತ್ತಾರೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಹಲವಾರು ಕಂಪನೀಸ್, ಕಾಲೇಜಸ್, ಆರ್ಗನೈಸೇಷನ್ಸ್, ಆಫೀಸರ್ಸ್ ಕೆಲಸಗಳಿಗೆ ಉಪಯೋಗವಾಗಿದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಕೂಡ ಇದನ್ನ ಕರೀತಾರೆ. ಯಾಕೆಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸ್ಪ್ರೆಡ್ ಶೀಟ್ ಮೇಲೆ ಅದು ಟೇಬಲ್ ಸ್ಪ್ರೆಡ್ ಆಗಿರುತ್ತೆ. ಇದಕ್ಕೋಸ್ಕರ ಸ್ಪ್ರೆಡ್ ಶೀಟ್ ಅಂತ ಕೂಡ ಕರೀತಾರೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಶೀಟು ಒಳಗೊಂಡಿರುತ್ತೆ. 2016 ವರ್ಷನ್ ಅಂದ್ರೆ MS 2016 ಆಫೀಸ್ ಅಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದೇ ಶೀಟು ಒಳಗೊಂಡಿರುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಜೊತೆಗೆ ಹಲವಾರು ಇನ್ನಿತರ ನಾವು ಅಪ್ಲಿಕೇಶನ್ಸ್ ನ ನೋಡಬಹುದು, ರಿಪೋರ್ಟ್ ಬರೆಯೋದಕ್ಕೆ ಮತ್ತೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ. ಅವು ಯಾವಂದರೆ ಓಪನ್ ಆಫೀಸ್, ಓಪನ್ ಆಫೀಸ್ ಮ್ಯಾಥ್, ಓಪನ್ ಆಫೀಸ್ ಕ್ಯಾಲ್ಕ್. ಆದರೆ ಇವನ್ನೆಲ್ಲ ಮೀರಿಸಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅತಿ ಎತ್ತರಕ್ಕೆ, ಉನ್ನತ ಶಿಖರಕ್ಕೆ ಅದು ಬೆಳೆದು ನಿಂತಿದೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಮೈಕ್ರೋಸಾಫ್ಟ್ ಎಕ್ಸೆಲ್ ತುಂಬಾ ಅತಿ ವೇಗವಾಗಿ ಮುಂದುವರಿದಿದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಉಪಯೋಗಗಳನ್ನ ತಿಳ್ಕೊಂಡ. ನಾವು ಮೈಕ್ರೋಸಾಫ್ಟ್ ಅಲ್ಲಿ ರಿಪೋರ್ಟ್ಸ್ ಮಾಡಬಹುದು, ಲೆಸನ್ ಪ್ಲಾನ್ಸ್ ಮಾಡಬಹುದು, ಫೈನಾನ್ಸಿಯಲ್ ರಿಪೋರ್ಟ್ಸ್, ಬಜೆಟ್ ರಿಪೋರ್ಟ್ಸ್, ವೆದರ್ ರಿಪೋರ್ಟ್ಸ್, ಲೆಸನ್ ಪ್ಲಾನ್ಸ್, ಟೈಮ್ ಟೇಬಲ್ ಮತ್ತು ಇನ್ನಿತರ ಉಪಯುಕ್ತ ಕೆಲಸಗಳಿಗೆ ನಮ್ಮ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಉಪಯೋಗಿಸಬಹುದು. ಅದೇ ರೀತಿ ಸ್ನೇಹಿತರೆ, ಯಾವ್ಯಾವ ಫೀಚರ್ ಇದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಅಂತ ನಿಮ್ಗೆಲ್ಲ ಕುತೂಹಲ ಇರಬಹುದು. ಅದಕ್ಕೆ ನನ್ನ ಹತ್ರ ಉತ್ತರ ಇದೆ ಸ್ನೇಹಿತರೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ನಾವು ಯಾವ ಯಾವ ಒಂದು ವಿಷಯಗಳನ್ನ ನೋಡಬಹುದು ಅಂತ ನಾನು ನಿಮ್ಗೆಲ್ಲ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಫಿಲ್ಟರಿಂಗ್, ಸಾರ್ಟಿಂಗ್, ಡೇಟಾ ವ್ಯಾಲಿಡೇಷನ್, ಡ್ರಾಪ್ ಡೌನ್ ಲಿಸ್ಟ್, ಸೆಲ್ಫ್ ಫಾರ್ಮ್ಯಾಟಿಂಗ್, ಫಾರ್ಮುಲಾಸ್, ಫಂಕ್ಷನ್ಸ್, ಮ್ಯಾನೇಜಿಂಗ್ ಶೀಟ್ಸ್, ಕನ್ಸಾಲಿಡೇಷನ್ ಫಂಕ್ಷನ್ ಹಾಗೂ ಇನ್ನಿತರ ಅತ್ಯುನ್ನತ ವಿಷಯಗಳನ್ನ ನಾವು ತಿಳಿದುಕೊಳ್ಳಬಹುದು. ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ನಮ್ಮ ಪರ್ಸನಲ್ಗೂ ಯೂಸ್ ಮಾಡ್ಕೋಬಹುದು, ಹಾಗೆಯೇ ಪ್ರೊಫೆಷನಲ್ ಯೂಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಅಂದರೆ ನಮ್ಮ ವೈಯಕ್ತಿಕ ವಿಷಯಗಳಿಗೆ ಅಥವಾ ನಮ್ಮ ಉದ್ಯೋಗಕ್ಕೆ ಕೂಡ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಉಪಯೋಗಿಸಬಹುದು. ಹಾಗಾದ್ರೆ ಸ್ನೇಹಿತರೆ, ನಾವು ಈಗ ಲೇಔಟ್ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ 2016 ಲೇಔಟ್ ಹೇಗಿದೆ ಅಂದ್ರೆ, ಮೇಲೆ ಮಧ್ಯಭಾಗದಲ್ಲಿ ಟೈಟಲ್ ಬಾರ್ ಇರುತ್ತೆ. ಟೈಟಲ್ ಬಾರ್ ನ ಚೆಕ್ ಮಾಡಕ್ಕೆ ಸ್ಕ್ರೀನ್ ರೀಡರ್ ಯೂಸರ್ಸ್
ಇನ್ಸರ್ಟ್ ಪ್ಲಸ್ ಟಿ ನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ರೈಟ್ ಸೈಡ್ ಗ್ರಾಫಿಕ್ ಬಟನ್ಸ್ ಇರುತ್ತೆ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್. ಇದನ್ನ ಮೌಸ್ ಪಾಯಿಂಟರ್ ಉಪಯೋಗಿಸಿ ಕ್ಲಿಕ್ ಮಾಡೋದ್ರ ಮುಖಾಂತರ ಮೌಸ್ ಯೂಸರ್ಸ್ ಈ ಗ್ರಾಫಿಕ್ ಬಟನ್ಸ್ ನ ಬಳಸ್ತಾರೆ. ವಿಜುವಲಿ ಇಂಪೇರ್ಡ್ಸ್ ಗೆ ಈ ಗ್ರಾಫಿಕ್ ಬಟನ್ಸ್ ಅಷ್ಟು ಉಪಯೋಗ ಇಲ್ಲ. ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಇದೆ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದ್ರೆ ಹೆಸರೇ ಹೇಳೋ ತರ ಕ್ವಿಕ್ ಅಂದ್ರೆ ಬೇಗ, ಬೇಗ ಆಕ್ಸೆಸ್ ಮಾಡೋದಕ್ಕೆ ಟೂಲ್ ಬಾರ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಪ್ರತಿದಿನ ಉಪಯೋಗಿಸೋ ಸೇವ್, ಸೇವ್ ಆಸ್, ಓಪನ್, ರೀಡು, ಅಂಡು ಹಾಗೂ ಇನ್ನಿತರ ಉಪಯುಕ್ತ ವಿಷಯಗಳು ನಾವು ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಆಡ್ ಮಾಡ್ಕೋಬಹುದು ಅಥವಾ ರಿಮೂವ್ ಮಾಡ್ಕೋಬಹುದು. ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನ ಒಂದು ಮಹತ್ವ. ಹಾಗೆ ಮುಂದೆ ನೋಡ್ತಾ ನಾವು ರಿಬನ್ ಟ್ಯಾಬ್ಸ್ ಬಗ್ಗೆ ಮಾತಾಡೋಣ. ಇದು ಲೇಔಟ್ ಅಲ್ಲಿ ಒಂದು ಎಲಿಮೆಂಟ್ ಆಗಿದೆ. ರಿಬನ್ಸ್ ಟ್ಯಾಬ್ ಅಲ್ಲಿ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು, ಅಪ್ಪರ್ ರಿಬನ್ ಹಾಗೂ ಲೋವರ್ ರಿಬನ್. ಅಪ್ಪರ್ ರಿಬನ್ಸ್ ಅಲ್ಲಿ ನಾವು ಬೇರೆ ಬೇರೆ ಟ್ಯಾಬ್ಸ್ ನ ನೋಡಬಹುದು, ಫೈಲ್ ಟ್ಯಾಬ್, ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ಫಾರ್ಮುಲಾಸ್ ಟ್ಯಾಬ್ ಹಾಗೂ ಇನ್ನಿತರ ಟ್ಯಾಬ್ಸ್ ನ ನೋಡಬಹುದು. ಅದೇ ರೀತಿ ನಾವು ಲೋವರ್ ರಿಬನ್ಸ್ ಅಲ್ಲಿ ಪ್ರತಿಯೊಂದು ಟ್ಯಾಬ್ಸ್ ಗೆ ಸಂಬಂಧಪಟ್ಟ ಆಪ್ಷನ್ಸ್ ನ ನಾವು ಲೋವರ್ ರಿಬನ್ಸ್ ಅಲ್ಲಿ ನೋಡಬಹುದು. ನಾವು ರಿಬನ್ ಟ್ಯಾಬ್ಸ್ ಗೆ ಹೋಗಲು ಆಲ್ಟ್ ಕೀ ಅನ್ನು ಪ್ರೆಸ್ ಮಾಡಬಹುದು. ಅದರ ಆಪ್ಷನ್ಸ್ ನ್ಯಾವಿಗೇಟ್ ಮಾಡೋದಕ್ಕೆ ಟ್ಯಾಬ್ ಮತ್ತೆ ಶಿಫ್ಟ್ ಟ್ಯಾಬ್ ನ ಯೂಸ್ ಮಾಡಬಹುದು. ಸೊ ಸ್ನೇಹಿತರೆ, ಇದು ಲೇಔಟ್. ಅದೇ ರೀತಿ ವರ್ಕ್ ಏರಿಯಾ ಕೂಡ ಯೂಸ್ ಮಾಡಬಹುದು. ವರ್ಕ್ ಏರಿಯಾದಲ್ಲಿ ಏನಾದರೂ ಟೆಕ್ಸ್ಟ್ ಅಥವಾ ನಂಬರ್ಸ್ ನ ಬರೀಬಹುದು, ಡಿಲೀಟ್, ಕಾಪಿ, ಕಟ್, ಪೇಸ್ಟ್ ಹಾಗೂ ಇನ್ನಿತರ ಎಡಿಟಿಂಗ್ ಸಂಬಂಧಪಟ್ಟ ವಿಷಯಗಳನ್ನ ನಾವು ಅತಿ ವೇಗವಾಗಿ, ಸುಲಭವಾಗಿ ನಾವು ಕಂಡುಹಿಡಿಯಬಹುದು ಅಥವಾ ಮಾಡಬಹುದು. ಅದೇ ರೀತಿ ಸ್ನೇಹಿತರೆ, ನಾನೀಗ ನ್ಯಾವಿಗೇಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ನ್ಯಾವಿಗೇಷನ್ ಅಲ್ಲಿ ಲೆಫ್ಟ್ ಆರೋ ಮಾಡಿದ್ರೆ ಪ್ರೀವಿಯಸ್ ಕಾಲಮ್, ರೈಟ್ ಆರೋ ಮಾಡಿದ್ರೆ ನೆಕ್ಸ್ಟ್ ಕಾಲಮ್, ಅದೇ ರೀತಿ ಡೌನ್ ಆರೋ ಮಾಡಿದ್ರೆ ನೆಕ್ಸ್ಟ್ ರೋ, ಅಪ್ ಆರೋ ಮಾಡಿದ್ರೆ ಪ್ರೀವಿಯಸ್ ರೋ. ಫಸ್ಟ್ ಸೆಲ್ ಗೆ ಹೋಗ್ಬೇಕಾದ್ರೆ ಕಂಟ್ರೋಲ್ ಹೋಮ್, ಲಾಸ್ಟ್ ಸೆಲ್ ಗೆ ಬರಕ್ಕೆ ಕಂಟ್ರೋಲ್ ಎಂಟ್. ಫಸ್ಟ್ ರೋಗೆ ಹೋಗಕ್ಕೆ ಕಂಟ್ರೋಲ್ ಅಪ್ ಆರೋ, ಲಾಸ್ಟ್ ರೋಗೆ ಹೋಗಕ್ಕೆ ಕಂಟ್ರೋಲ್ ಡೌನ್ ಆರೋ. ಫಸ್ಟ್ ಕಾಲಮ್ ಗೆ ಬರಕ್ಕೆ ಕಂಟ್ರೋಲ್ ಲೆಫ್ಟ್ ಆರೋ, ಲಾಸ್ಟ್ ಕಾಲಮ್ ಗೆ ಹೋಗಕ್ಕೆ ಕಂಟ್ರೋಲ್ ರೈಟ್ ಆರೋ. ಇವು ಬೇಸಿಕ್ ನ್ಯಾವಿಗೇಷನ್ ಆಫ್ ಎಕ್ಸೆಲ್ ಅಂತ ಇವನ್ನೆಲ್ಲ ಕರೀತಾರೆ. ಹಾಗಾದ್ರೆ ಸ್ನೇಹಿತರೆ, ನಾವು ಈಗ ತಿಳ್ಕೊಳ್ಳೋಣ ಯಾವ ರೀತಿ ನಾವು ಈ ಲೇಔಟ್ ಮತ್ತೆ ನ್ಯಾವಿಗೇಷನ್ ಎಕ್ಸೆಲ್ ನಲ್ಲಿ ಉಪಯೋಗಿಸೋದು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನೀಗ ಫಸ್ಟ್ ಸೆಲ್ ಅಲ್ಲಿ ಇದ್ದೀನಿ, ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Title is book 1 dash excel sheet 1. ನಾನು ಟೈಟಲ್ ಚೆಕ್ ಮಾಡಿದಾಗ ಬುಕ್ 1 ಡ್ಯಾಶ್ ಎಕ್ಸೆಲ್ ಶೀಟ್ 1 ಅಂತ ಜಾಸ್ ಹೇಳಿದೆ. ಸೊ ಇದು ನಮ್ಮ ಮೊದಲನೆಯ ಲೇಔಟ್ ಅಲ್ಲಿ ಮೊದಲನೆಯ ಎಲಿಮೆಂಟ್. ಮತ್ತೆ ನಾವೀಗ ರಿಬನ್ ಟ್ಯಾಬ್ ಅಲ್ಲಿ ಯಾವ ರೀತಿ ನ್ಯಾವಿಗೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಆಲ್ಟ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Upper ribbon, home tab, does which pages, press control plus tab, all followed by H, menu. Upper ribbon, home tab, ಅಂತ ಹೇಳಿದೆ. ಯಾವ ರೀತಿ ಇದನ್ನ ನ್ಯಾವಿಗೇಟ್ ಮಾಡೋದು ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಟ್ಯಾಬ್ ಗೆ ಹೋಗೋದಕ್ಕೆ ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Insert tab, does which pages, press control plus tab, all followed by H. Insert tab, ಅಂತ ಹೇಳಿದೆ. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Page layout tab, all followed by E. Page layout tab, ಅಂತ ಹೇಳಿದೆ. ಮತ್ತೆ ನಾನು ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಫಾರ್ಮುಲಾಸ್ ಟ್ಯಾಬ್ ಅಂತ ಹೇಳಿದೆ. ರೈಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನಾವು ರೈಟ್ ಆರೋ ಉಪಯೋಗಿಸಿದ ಮುಖಾಂತರ ನಾವು ನೆಕ್ಸ್ಟ್ ಟ್ಯಾಬ್ ಗೆ ನ್ಯಾವಿಗೇಟ್ ಮಾಡಬಹುದು. ಅದೇ ರೀತಿ ನಾವು ಪ್ರೀವಿಯಸ್ ಟ್ಯಾಬ್ ಯಾವ ರೀತಿ ಹೋಗ್ಬೇಕು ಅದಕ್ಕೆ ನಾನು ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಾರ್ಮುಲಾಸ್ ಟ್ಯಾಬ್ ಗೆ ಬಂದೆ, ಮತ್ತೆ ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Page layout tab, does which pages, press control plus tab, all followed by E. ಮತ್ತೆ ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Insert tab, does which pages, press control plus tab, all followed by N. ಮತ್ತೆ ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಾವು ಮತ್ತೆ ಹೋಮ್ ಟ್ಯಾಬ್ ಹತ್ರ ಬಂದ್ವಿ. ಇದೇ ರೀತಿ ನಾವು ಯಾವ ರೀತಿ ಆಪ್ಷನ್ಸ್, ಈ ಹೋಮ್ ಟ್ಯಾಬ್ ಅಲ್ಲಿ ಇರೋ ಆಪ್ಷನ್ಸ್ ನ ಯಾವ ರೀತಿ ನಾವು ನ್ಯಾವಿಗೇಟ್ ಮಾಡೋದನ್ನ ತೋರಿಸ್ತೀನಿ. ಈಗ ನಾನು ಒಂದು ಸರಿ ಡೌನ್ ಏರೋ ಕೀ ನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Lower ribbon, clipboard, group box, space, split button unavailable, result plus now narrow for more options, control plus B. ಇಲ್ಲಿ ಟ್ಯಾಬ್ ನ ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. Cut button to move from the control of this ribbon, use it. Copy button to move from the control. Copy. Format painter button not checked. Format painter. Office clipboard dot 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 button. Office clipboard dot 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 button. So, ಈ ರೀತಿ ನಾವು ಮುಂದಿನ ಆಪ್ಷನ್ ಗೆ ಹೋಗಲು ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಬಹುದು. ಅದೇ ರೀತಿ ಶಿಫ್ಟ್ ಟ್ಯಾಬ್ ಮಾಡುವುದರ ಮುಖಾಂತರ ಹಿಂದಿನ ಆಪ್ಷನ್ ಗೆ ಬರಬಹುದು. ನಾನು ಶಿಫ್ಟ್ ಟ್ಯಾಬ್ ಕೀನ ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. Format paper button not checked, so move from the control. Copy split button, result plus the cut button to move from the control. Paste split button not available, result plus now narrow from. ಮತ್ತೆ ನಾನು ಪೇಸ್ಟ್ ಕ್ಲಿಕ್ ಬಟನ್ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಸೊ ಈ ರೀತಿ ನಾವು ಟ್ಯಾಬ್ ಗಳಲ್ಲಿ ನ್ಯಾವಿಗೇಟ್ ಮಾಡಬಹುದು. ನಾನು ಈ ರಿಬನ್ಸ್ ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ಕೀ ಅನ್ನ ಪ್ರೆಸ್ ಮಾಡ್ತಾ ಇದೀನಿ. Escape, leave in menu bar. ಸೊ ನಾನೀಗ ನಿಮ್ಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಯಾವ ರೀತಿ ಆಡ್ ಮಾಡ್ಕೋಬಹುದು ಅಥವಾ ರಿಮೂವ್ ಮಾಡ್ಕೋಬಹುದು ಆಪ್ಷನ್ಸ್ ನ ಅನ್ನೋದನ್ನ ತೋರಿಸ್ತೇನೆ. ನಾನು ಆಲ್ಟ್ ಕೀನ ಪ್ರೆಸ್ ಮಾಡ್ತಾ ಇದೀನಿ. Upper ribbon, home tab, the switch pages, press control plus tab, all followed by H, menu. ನಾನೀಗ ಅಪ್ ಏರೋ ಕೀನ ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. Leave in menu, save button to move through items, press up or down arrow, control plus S. ನೋಡಿ ಇಲ್ಲಿ ಸೇವ್ ಬಟನ್ ಅಂತ ಇದೆ. ಈ ಸೇವ್ ಬಟನ್ ನಮಗೆ ಬೇಡ ಅಂದ್ರೆ ಅಪ್ಲಿಕೇಶನ್ ಕೀ. Applications, remove from quick access toolbar or. Remove from quick access toolbar ಅಂತ ಹೇಳಿದೆ. ಮತ್ತೊಂದ್ಸರಿ ನಾನು ಇನ್ಸರ್ಟ್ ಪ್ಲಸ್ ಅಪ್ ಏರೋ ಕೀನ ಪ್ರೆಸ್ ಮಾಡುವುದರ ಮುಖಾಂತರ ನಿಮ್ಮೆಲ್ಲರಿಗೂ ತೋರಿಸ್ತೇನೆ. Remove from quick access toolbar. Remove from quick access toolbar ಅಂತ ಹೇಳಿದೆ. ಇದರ ಮೇಲೆ ಎಂಟರ್ ಕೀಯನ್ನು ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. Enter, leave in menus. Select A1. ಸೊ ಅದೇ ರೀತಿ ಸ್ನೇಹಿತರೆ ಈಗ ಯಾವ ರೀತಿ ಹೊಸ ಆಪ್ಷನ್ ನ ಆಡ್ ಮಾಡ್ಕೋಬಹುದು ಅನ್ನೋದನ್ನ ಈಗ ತೋರಿಸ್ತಾ ಇದೀನಿ. ಮತ್ತೆ ನಾನು ಆಲ್ಟ್ ಕೀನ ಪ್ರೆಸ್ ಮಾಡ್ತಾ ಇದೀನಿ. Upper ribbon, home tab, the switch pages, press control plus tab, all followed by H, menu. Upper arrow key na press maartta idini. Leave in menus, customize toolbar sub menu to move through items, press up or down arrow. Customize toolbar sub menu anta job helide. So idar mele nanu enter key na press maartta idini. Enter, new. New anta ide. Ee new option namu beku andre hosa workbook enadru bekadaga ee new option work agutte. ಎಕ್ಸೆಲ್ ವರ್ಕ್ ಬುಕ್ ಏನಾದ್ರು ಹೊಸದ್ ನಾವು ಬೇಕಾದಾಗ ಈ ನ್ಯೂ ಒಂದು ಆಪ್ಷನ್ ವರ್ಕ್ ಆಗುತ್ತೆ. ಸೊ ಈ ಆಪ್ಷನ್ ನಮ್ಗೆ ಬೇಕು ಅನ್ಸಿದ್ರೆ ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡೋಣ. ಸೊ ಈಗ ಎಸ್ಕೇಪ್ ನ ಪ್ರೆಸ್ ಮಾಡ್ತಾ ಇದೀನಿ. ಮತ್ತೆ ಆಲ್ಟ್ ಕೀ ಪ್ರೆಸ್ ಮಾಡ್ತಾ ಇದೀನಿ. Leave in menus, upper ribbon, home tab, the switch pages, press control plus tab, all followed by H, menu. Upper arrow key na press maartta idini. Leave in menus, new button to move from items, press up or down arrow, control plus N. New anta helide. Naiga insert plus upper arrow keys na press maadudara mukantara nimge torustini. New button. New button anta helide. Ee reethi naavu escape key na press maadudara mukantara nanu aache bandidini. Ee reethi naavu quick access toolbar alli namge bekaada reethiyalli ಆಪ್ಷನ್ಸ್ ನ ಆಡ್ ಅಥವಾ ರಿಮೂವ್ ಮಾಡ್ಕೋಬಹುದು. ಮುಂದಕ್ಕೆ ನಾವು ಹೋಗ್ತಾ ನ್ಯಾವಿಗೇಷನ್ ಕೀಸ್ ನ ನೋಡೋಣ. ನಾನು ಫಸ್ಟ್ ಸೆಲ್ ಗೆ ಹೋಗಕ್ಕೆ ಕಂಟ್ರೋಲ್ ಹೋಮ್ ಮಾಡಿದೆ. ನೆಕ್ಸ್ಟ್ ಕಾಲಮ್ ಗೆ ಹೋಗ್ತಾ ಇದೀನಿ. ರೈಟ್ ಆರೋ ಕೀ ಬಿ ಒನ್ ಅಂತ ಹೇಳಿದೆ. ಬಿ ಕಾಲಮ್ ಅಂದ್ರೆ ರೋ ಒಂದು. ಸಿ ಒನ್ ಅಂದ್ರೆ ಒಂದೇ ರೋ ಅಲ್ಲಿ ಇದೀವಿ. ಮೂರನೇ ಕಾಲಮ್ ಸಿ ಒನ್. ನಾಲ್ಕನೇ ಕಾಲಮ್ ಒಂದೇ ರೋ. ಐದನೇ ಕಾಲಮ್ ಒಂದೇ ರೋ. ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಎಲ್ಲೆಲ್ಲಿ ನೀವು ಲೆಟರ್ಸ್ ನ ಕೇಳಿಸ್ಕೊತೀರೋ ಅದೆಲ್ಲ ಕಾಲಮ್ ಆಗುತ್ತೆ. ಒನ್ ಟೂ ತ್ರೀ ಫೋರ್ ಅಂದ್ರೆ ರೋಸ್. ಸೊ ಅದೇ ರೀತಿ ಈಗ ನಾನು ಹಿಂದಿನ ಕಾಲಮ್ ಗೆ ಬರಕ್ಕೆ ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. ಬಿ ಒನ್ ಸೊ ಅದೇ ರೀತಿ ನಾನು ಡೌನ್ ಏರೋ ಕೀನ ಪ್ರೆಸ್ ಮಾಡ್ತಾ ಇದೀನಿ ಸ್ನೇಹಿತರೆ. A2 A3 A4 A4 A5 A6 ಸೊ ಇದು ಅರ್ಥ ಇಲ್ಲಿ ಎ ಕಾಲಮ್ ಒಂದೇ ಕಾಲಮ್ ಅಲ್ಲಿ ಇದೀವಿ, ರೋ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ. ನೋಡಿ ನಾನೀಗ ಇನ್ಸರ್ಟ್ ಟ್ಯಾಬ್ ಕೀನ ಪ್ರೆಸ್ ಮಾಡುವುದರ ಮುಖಾಂತರ ನಿಮ್ಗೆಲ್ಲ ತೋರಿಸ್ತೇನೆ. ಶೀಟ್ ಒನ್ A6 ಅಂದ್ರೆ ನಾವು ಎ ಕಾಲಮ್ ಅಲ್ಲಿ ಇದೀವಿ, ಮೊದಲನೇ ಕಾಲಮ್ ಅಲ್ಲಿ ಇದೀವಿ, ಆರನೇ ರೋ ಅಲ್ಲಿ ಇದೀವಿ. ಅಂದ್ರೆ ನಿಮ್ಗೆ ರೋಸ್ ಮತ್ತೆ ಕಾಲಮ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ. ಹೇಗೆ ಅಂದ್ರೆ ಒಂದ್ರೂ ಪಕ್ಕ ಒಂದು ಕಾಲಮ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇದೆಲ್ಲ ಕಾಲಮ್ಸ್ ಆಗುತ್ತೆ. 1 2 3 4 5 6 7 8 9 10 ಇದೆಲ್ಲ ರೋಸ್ ಆಗುತ್ತೆ. ಸೊ ಈ ರೀತಿ ನಾವು ರೋಸ್ ಮತ್ತು ಕಾಲಮ್ಸ್ ನ ಅರ್ಥ ಮಾಡ್ಕೋಬಹುದು. ಈಗ ನಾನು ಲಾಸ್ಟ್ ಸೆಲ್ ಗೆ ಹೋಗ್ಬೇಕಾದ್ರೆ ಕಂಟ್ರೋಲ್ ಎಂಡ್ ನ ಪ್ರೆಸ್ ಮಾಡ್ತಾ ಇದೀನಿ.
Plant A1048576. Start of new data region. ನೋಡಿ 1,048,576 ರೋಸ್ ಅಂದರೆ 148,576 ರೋಸ್ ಗಳಿದಾವೆ. ಅದೇ ರೀತಿ 16,384 ಕಾಲಮ್ಸ್ ಇದಾವೆ ಎಕ್ಸೆಲ್ ಅಲ್ಲಿ. ಸೊ ಇದೇ ರೀತಿ ನಾನು ಫಸ್ಟ್ ಸೆಲ್ಗೆ ಹೋಗ ಕಂಟ್ರೋಲ್ ಹೋಮ್ ನ ಪ್ರೆಸ್ ಮಾಡ್ತಾ ಇದೀನಿ. A1 ಹತ್ರ ಬಂದೆ, ಲಾಸ್ಟ್ ಕಾಲಮ್ ಗೆ ಹೋಗಕ್ಕೆ ಕಂಟ್ರೋಲ್ ಪ್ಲಸ್ ರೈಟ್ ಆರೋ ಕೀ ನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. XFD1 ಮತ್ತೆ ನಾನು ಫಸ್ಟ್ ಕಾಲಮ್ ಗೆ ಹೋಗಕ್ಕೆ ಕಂಟ್ರೋಲ್ ರೈಟ್ ಆರೋ ಕೀ ನ ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, ನಾನ್ ಮತ್ತೆ ಕಂಟ್ರೋಲ್ ಲೆಫ್ಟ್ ಆರೋ ಕೀನೇ ಪ್ರೆಸ್ ಮಾಡಬೇಕು. ತೋರ್ತೀನಿ ನಿಮ್ಗೆ. A1 ಹತ್ರ ಬಂದಿದ್ದೀನಿ. ಇದೇ ರೀತಿ ಲಾಸ್ಟ್ ರೋಗೆ ಹೋಗೋದಕ್ಕೆ ಕಂಟ್ರೋಲ್ ಡೌನ್ ಆರೋ A1048576. ಅದೇ ರೀತಿ ಫಸ್ಟ್ ರೋಗೆ ಬರೋದಕ್ಕೆ ಕಂಟ್ರೋಲ್ ಅಪ್ ಆರೋ A1 ಫಸ್ಟ್ ರೋ ಹತ್ರ ಬಂದು. ಸೊ ಈ ರೀತಿ ನಾವು ನ್ಯಾವಿಗೇಷನ್ ನ ಎಕ್ಸೆಲ್ ಅಲ್ಲಿ ಮಾಡಬಹುದು. ಸ್ನೇಹಿತರೆ ಇಷ್ಟ ಹೇಳ್ತಾ ಈ ನನ್ನ ಟ್ಯುಟೋರಿಯಲ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಸಜೆಷನ್ಸ್ ಫೀಡ್ಬ್ಯಾಕ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಹಾಕಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳು.